ನಮಸ್ಕಾರಗಳು ಬಾಸ್, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ರೆ ಸಾಗರ್ ಸ್ಟೋರೀಸ್. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮೊದಲನೇ ಟೆಸ್ಟ್ ಮ್ಯಾಚ್ ಡೇ 2 ಅನಾಲಿಸಿಸ್ಗೆ, ಪೋಸ್ಟ್ ಡೇ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ. ಹೆಂಗಿತ್ತು ಗುರು ಇವತ್ತಿನ ಡೇ ಅಂತಂದ್ರೆ, ಸಿಂಪಲ್ ಆಗಿ ಒಂದೇ ವರ್ಡಲ್ಲಿ ಹೇಳಬೇಕು ಅಂತಂದ್ರೆ, ಇಂಡಿಯನ್ ಬ್ಯಾಟರ್ಗಳು ಸುಸ್ತು ಮಾಡಿ ಇಟ್ಬಿಟ್ರು ಆಸ್ಟ್ರೇಲಿಯಾಗೆ ಅಂತ ಹೇಳಬೇಕು. ಲಾಸ್ಟ್ 10 ಓವರ್ ನೀವು ಅವರ ಬಾಡಿ ಲ್ಯಾಂಗ್ವೇಜ್ನ ಗಮನಿಸಿದ್ರಿ ಅಂತಂದ್ರೆ, ಆಸ್ಟ್ರೇಲಿಯಾದವರು ಪಾಪ, ಅಯ್ಯೋ ಪಾಪ ಅಂತ ಅನಿಸ್ತಿತ್ತು ನಮಗೆ. ಏನಕ್ಕಾರೋ ಗ್ರೌಂಡಲ್ಲಿ ಇದೀವೋ ಅಂತ ಅನಿಸ್ಬಿಟ್ಟಿತ್ತು ಅವ್ರಿಗೆ. ಯಾಕಂದರೆ ಆ ಒಂದು ವೆದರ್ ಕ್ಲೈಮೇಟ್ ಕಂಡೀಷನ್ಸ್ ಆ ಥರ ಇತ್ತು. ಆ ಒಂದು ಹೀಟಲ್ಲಿ, ಆ ಬಿಸಿಲಲ್ಲಿ, ಉರಿ ಬಿಸಿಲಲ್ಲಿ ನಿಂತ್ಕೊಬೇಕು ಅಂತಂದರೆ, ನಿಂತ್ಕೊಂಡು ಆಡಿದ್ರೆ ನಮ್ಮ ಇಂಡಿಯನ್ ಬ್ಯಾಟರ್ಸ್ ಇಲ್ಲ ಅಂತಲ್ಲ, ಬಟ್ ಒಂದು ದಿನ ಫುಲ್ಲೂ ಆ ಒಂದು ಉರಿ ಬಿಸಿಲಲ್ಲಿ ನಿಲ್ಲಿಸ್ಬೇಕು ಅಂತಂದರೆ, ನಮ್ಮ ಇಂಡಿಯನ್ ಬ್ಯಾಟರ್ಸ್ಗೆ ಕ್ರೆಡಿಟ್ ಅಂತೂ ಕೊಡಲೇಬೇಕು. ಯಾಕಂತಂದರೆ ಆ ಥರ ಸ್ಟೇಟ್ಮೆಂಟ್ಗಳು ಆಸ್ಟ್ರೇಲಿಯಾಯಿಂದ ನಿನ್ನೆ ಬಂದಾದಮೇಲೆ, ಹಂಗಿದೆ ಪಿಚ್ಚು, ಜೊತೆಗೆ ಇಲ್ಲಿ ಬಾಲ್ ಟಂಪ್ರಿಂಗ್ ಎಲ್ಲ ಮಾಡಿದ್ರೆ, ಹಂಗೆ ಮಾಡಿದ್ರೆ, ಹಿಂಗೆ ಮಾಡಿದ್ರೆ ಅಂತ ಅಂದಮೇಲೆ, ಒಂದು ದಿನ ಫುಲ್ ಇವ್ರನ್ನ ಬಿಸಿಲಲ್ಲಿ ಕೆಡಬೇಕು ಅಲ್ವಾ ಗುರು ಅಂತ, ಒಂದು ದಿನ ಫುಲ್ಲು ಬಿಸಿಲನ್ನೇ ಆಡ್ತಿದ್ರೆ ಒಂಥರ ಅಯ್ಯೋ ಪಾಪ ಅಂತ ಅನಿಸ್ತಿತ್ತು ಆಸ್ಟ್ರೇಲಿಯನ್ ಪ್ಲೇಯರ್ಸ್ ನೋಡ್ತು ಅಂತಂದರೆ. 37 ಓವರ್ ಮಾಡಿದ್ದಾರೆ ನ್ಯಾಥನ್ ಲೇನು. ಸೊ 37 ಓವರ್ ಒಬ್ಬ ಬಾಲರ್ ಒಂದೇ ದಿನದಲ್ಲಿ ಮಾಡಬೇಕು ಅಂತ ಅಂದರೆ, ನನ್ನದು ಲೆಕ್ಕ ಹಾಕಿ, ನಿನ್ನೆ ಥರ್ಡ್ ಸೆಷನ್ ಬ್ಯಾಟಿಂಗ್ ಆಡಿ ನಾವು ಸ್ವಲ್ಪ ಆಡಿದ್ ವ್ಯಸ್ತನೇ. ಸೊ ಎಲ್ಲ ಲೆಕ್ಕ ಹಾಕೊಂಡು ನೋಡ್ತಾರೆ, 37 ಓವರ್ ಮಾಡಿದರೆ, ಟಾಡ್ ಮಫಿ ಅವರು 36 ಓವರ್ ಮಾಡಿದರೆ, ಪ್ಯಾಟ್ ಕಮಿನ್ಸ್ ಏನು ಕಮ್ಮಿ ಮಾಡಿಲ್ಲ, ಅವರು ಕೂಡ 17-18 ಓವರ್ಸ್ ಏನೋ ಮಾಡಿದರೆ, ಸ್ಕಾಟ್ ಅವರು ಕೂಡ ಆಲ್ಮೋಸ್ಟ್ ಅಷ್ಟೇನೋ ಮಾಡಿದರೆ. ಸೊ ಈ ನಾಲ್ಕು ಬೌಲರ್ಗಳು ಒಂಥರ ಊಸ್ಟ್ ಆಗಿದ್ದಾರೆ, ಎಸ್ಪೆಷಲಿ ಆ ಇಬ್ಬರು ಸ್ಪಿನ್ನರ್ಸ್ ಅಂತೂ ಹೆವಿ ಅಂದರೆ ಹೆವಿ ಊಸ್ಟ್ ಆಗಿದ್ದಾರೆ ಅಂತ ಹೇಳಬೇಕು. ಅಶ್ವಿನ್ ಮತ್ತು ರೋಹಿತ್ ಇಬ್ಬರು ಬ್ಯಾಟಿಂಗಿಗೆ ಬಂದರು. ಫಸ್ಟ್ ಸೆಷನ್ ಹೆಂಗಿತ್ತು ಅಂತಂದರೆ, 2 ವಿಕೆಟ್ನ ಕಳ್ಕೊಂಡು ಫಸ್ಟ್ ಸೆಷನಲ್ಲಿ ಅಶ್ವಿನ್ ಅವರು ಔಟ್ ಆದರು, ಅದಾದಮೇಲೆ ಪುಜಾರ ಅವ್ರು ಔಟ್ ಆದರು, ಪುಜಾರ ಅವ್ರದ್ದು ಅವ್ರದೇ ತಪ್ಪಿಂದ ಔಟ್ ಆದರು, ಅಶ್ವಿನ್ ಅವ್ರದ್ದು ಬಿಡಿ, ಅದೊಂಥರ ವಿಕೆಟ್ ಟೇಕಿಂಗ್ ಬೌಲರ್ನೇ, ಅದಕ್ಕೊಂದು ಸ್ವಲ್ಪ ಕ್ರೆಡಿಟ್ ಅಂತೂ ಬೌಲರ್ಗೇನೆ ಕೊಡಬೇಕು. ಸೊ ಇವರು ಪುಜಾರ ಔಟ್ ಆಗಿದ್ದು ಅದು ಅವರ ಮಿಸ್ಟೇಕ್ ಅಂತಲೇ ಹೇಳಬೇಕು. ಅಷ್ಟೇ, 2 ವಿಕೆಟ್ನ ಕಳ್ಕೊಂಡ್ವಿ, ಆಲ್ಮೋಸ್ಟ್ 70+ ರನ್ಸ್ನ ಉಳಿದ್ವಿ ಫಸ್ಟ್ ಸೆಷನಲ್ಲೂ. ಸೆಕೆಂಡ್ ಸೆಷನ್ ಕೂಡ ಆಲ್ಮೋಸ್ಟ್ ಅದೇ ಥರ ಸಿಮಿಲರು. ವಿರಾಟ್ ಕೊಹ್ಲಿ ಅವರು ಬಂದ ತಕ್ಷಣ ಔಟ್ ಆಗೋಗ್ಬಿಡ್ತಾರೆ, ಅಂದರೆ ಫಸ್ಟ್ ಸೆಷನ್ ಎಂಡಲ್ಲಿ ಬ್ಯಾಟಿಂಗ್ ಬರ್ತಾರೆ, ಸೆಕೆಂಡ್ ಸೆಷನ್ ಸ್ಟಾರ್ಟಿಂಗಲ್ಲೇ ಔಟ್ ಆಗೋಗ್ಬಿಡ್ತಾರೆ, ಮೊದಲನೇ ಬಾಲೇ ಔಟ್ ಆಗೋಗ್ಬಿಡ್ತಾರೆ. ಸೊ ಅದು ಕೂಡ ವಿಕೆಟ್ ಟೇಕಿಂಗ್ ಬಾಲ್ ಏನಲ್ಲ, ಇದನ್ನು ಲಾಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಫಸ್ಟ್ನೇ ಬಾಲೇನೇ ಸೆಷನ್ ಸ್ಟಾರ್ಟಿಂಗ್ ಬಾಲೇನೇ ಔಟ್ ಆಗೋಗ್ಬಿಡ್ತಾರೆ. ನೆಕ್ಸ್ಟು ಅವ್ರನ್ನೇ 2 ವಿಕೆಟ್ ಬಿದ್ದಿದೆ ಗುರು, ಎಲ್ಲ ಸೆಷನಲ್ಲೂ 2 ವಿಕೆಟ್ ಕಳ್ಕೊಂಡಿದ್ರು. ಟೋಟಲ್ ಆಗಿ ಇವತ್ತು ನಾವು ಕಳ್ಕೊಂಡಿರೋದು 6 ವಿಕೆಟು. ವಿರಾಟ್ ಕೊಹ್ಲಿ ಅವರು ಆದಮೇಲೆ ಬಂದಿದ್ದು ಸೂರ್ಯಕುಮಾರ್ ಯಾದವ್ ಬಂದ್ಬಿಟ್ಟು ಬೇಗನೆ ಔಟ್ ಆಗೋಗ್ಬಿಟ್ರು, ಎಂಟ್ರನ್ಗೇನೆ ಔಟ್ ಆಗೋಗ್ಬಿಟ್ರು. ಈ ಡಿಲಿವರಿ ಹೆಂಗಿತ್ತು ಅಂತಂದ್ರೆ, ನ್ಯಾಷನಲ್ ಲೈನ್ ಹಾಕಿದ್ರು ಒಂಥರ, ರವೀಂದ್ರ ಜಡೇಜ್ ಅವ್ರು ಹೆಂಗೆ ಹಾಕಿದ್ರು ಇವ್ರಿಗೆ, ಸ್ಟೀವ್ ಸ್ಮಿತ್ ಅವ್ರಿಗೆ ಅದೇ ಥರ ಸಿಮಿಲರ್ ಆಗಿ ಓಡೋರು, ಬ್ಯಾಟ್ ಪ್ಯಾಡ್ ಮಧ್ಯೆ ಅದು ನುಕ್ಕೊಂಡು ಹೋಗ್ಬಿಟ್ಟು ಬಾಲು ಬೋಲ್ಡ್ ಆಗಿದ್ದು. ಸೊ ನೆಕ್ಸ್ಟ್ ಇನ್ನಿಂಗ್ಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಕಾರಣ ಸೂರ್ಯಕುಮಾರ್ ಯಾದವ್ ಒಂದೇ ಇನ್ನಿಂಗ್ಸಲ್ಲಿ ಅವೆಲ್ಲ ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆಬ್ವಿಯಸ್ ಈ ಸೆಷನ್ ಕೂಡ ಒಂಥರ ನ್ಯೂಟ್ರಲ್ ಸೆಷನ್ ಅಂತ ಹೇಳಬೇಕು. ಫಸ್ಟ್ ಸೆಷನು ಮತ್ತು ಸೆಕೆಂಡ್ ಸೆಷನ್ ಆಲ್ಮೋಸ್ಟ್ 70+ ರನ್ಸ್ ಬಂತು, ಜೊತೆಗೆ 2 ವಿಕೆಟ್ನ ಕಳ್ಕೊಂಡಿದ್ವಿ, ಒಂಥರ ನ್ಯೂಟ್ರಲ್ ಸೆಷನು. ಬಟ್ ಥರ್ಡ್ ಸೆಷನು ಸ್ಟಾರ್ಟಿಂಗಲ್ಲೇ ವಿಕೆಟ್ ಬಿತ್ತು, ಯಾರ್ಯಾರು ಔಟ್ ಆಗಿದ್ದು ಗುರು, ಥರ್ಡ್ ಸೆಷನ್ ಸ್ಟಾರ್ಟಿಂಗಲ್ಲಿ KS ಭರತ್ ಅವರು, ರೋಹಿತ್ ಶರ್ಮಾ ಔಟ್ ಆದರು. ರೋಹಿತ್ ಶರ್ಮಾ 120+, ಅದಕ್ಕೆ ಕ್ರೆಡಿಟ್ ಅಂತೂ ಯೂಸ್ ಆಗಿ ಕೊಟ್ಬಿಟ್ಟಿದ್ದೀನಿ ಡೆಡಿಕೇಟೆಡ್ ವಿಡಿಯೋ ಮಾಡ್ಬಿಟ್ಟು. ಏನಿಗೂ ರೋಹಿತ್ ಶರ್ಮಾ ಬಗ್ಗೆ ಮಾತಾಡ್ತಾನೆ ಇಲ್ಲ ಅಂತ ಕೇಳಕ್ಕೆ ಹೋಗ್ಬೇಡಿ. ರೋಹಿತ್ ಶರ್ಮಾ ಒನ್ ಆಫ್ ದ ಬೆಸ್ಟ್ ಇನ್ನಿಂಗ್ಸ್ನ ಅವರ ಕೆರಿಯರ್ ಬೆಸ್ಟ್ ಇನ್ನಿಂಗ್ಸ್ನ ಆಡಿದ್ದಾರೆ ಇವತ್ತು ಅಂತ ಹೇಳಬೇಕು. ಆ 120+ ರನ್ಸ್ ಏನಿದೆ, 120 ರನ್ಸ್ ಏನಿದೆ, ಸೊ ಅದು ಅವರ ಕೆರಿಯರ್ನೇ ಬೆಸ್ಟ್ ಅಂತ ಅವ್ರಿಗೆ ಕೇಳಿದ್ರೆ ಅವರೇ ಹೇಳ್ತಾರೆ, ಪಕ್ಕ ಇದು ಒನ್ ಆಫ್ ದ ಬೆಸ್ಟ್ ಇನ್ನಿಂಗ್ಸ್ ಗುರು ನಂದು ಅಂತ. ಅದಾದಮೇಲೆ ಬಂದಿದ್ದು KS ಭರತ್ ಅವರು. ಸೊ ಇವರು ಕೂಡ ಒಂದು ಬ್ಲೈಂಡ್ ಸ್ಪಾಟಲ್ಲಿ ಆಡಕ್ಕೆ ಹೋಗ್ಬಿಟ್ಟು ಔಟ್ ಆಗಿದ್ದು, ಬ್ಯಾಟೆ ಎಲ್ಲ ಇಕ್ಕಿದ್ರು, ಪ್ಯಾಡ್ಗೆ ಎಲ್ಲ ಹೊಡಿತಾ ಇತ್ತು, ಅದೊಂಥರ ಬ್ಲೈಂಡ್ ಸ್ಪಾಟಲ್ಲಿ ಇಟ್ಬಿಟ್ಟು ಔಟ್ ಆದರು ಅಂತ ಹೇಳಬೇಕು. ಒಂಥರ ಸ್ಟ್ರಗಲ್ ಏನು ಮಾಡ್ತಿರಲಿಲ್ಲ, ಬಟ್ ಆ ಒಂದು ಡಿಲಿವರಿ ಚೆನ್ನಾಗಿತ್ತು ಅಂತ ಹೇಳಬೇಕಷ್ಟೇ. ಅಲ್ಟಿಮೇಟ್ಲಿ ಕ್ರೆಡಿಟ್ ಕೊಡಬೇಕಾಗಿರೋದು ಮರ್ಫಿಗೆ ಗುರು. ಸ್ಟಾರ್ಟಿಂಗ್ ಡೆಬ್ಬುಲ್ಲೇನೇ ಹೆಂಗೆಸ್ಟ್, ಇದು ಕೂಡ ಒಂದು ದಾಖಲೆ ಬೇರೆ ಮಾಡಿದ್ದಾರೆ ಅವರು. ಹೌದು, 37 ಓವರ್ ಹಾಕಿರ್ಬೋದು, 36 ಓವರ್ ಹಾಕಿರ್ಬೋದು, ಬಟ್ ಆದ್ರೂ 36 ಓವರ್ ಆಗ್ತಾರೋ 40 ಓವರ್ ಆಗ್ತಾರೋ ಅವೆಲ್ಲ ಬರೋದಿಲ್ಲ. 5 ವಿಕೆಟ್ ಇದ್ರೆ 5 ಎತ್ತಿದ್ರೆ ಇಂಡಿಯಾ ಮೇಲೆ ಇದೇ ಲೆಕ್ಕಕ್ಕೆ ಬರೋದು. ಹೆಂಗೆಸ್ಟ್ ಡೆಬ್ಯೂಟೆಂಟ್ ಆಗ್ತಾರೆ ಆಸ್ಟ್ರೇಲಿಯಾಗೆ, 5 ವಿಕೆಟ್ನ ತೆಗಿಯೋಕ್ಕೆ ಡೆಬ್ಯೂಲ್ಲೇ. ಇನ್ನೇನು 7 ವಿಕೆಟ್ ಬಿದ್ದಿದೆ, ಮುಗಿತು ಇವ್ರದ್ದು ಕತೆ. ಜಡೇಜ ಅವರಿದ್ದಾರೆ, ಇವ್ರನ್ನ ಎತ್ತಿತು ಅಂತಂದರೆ ಮುಗಿತು ಕತೆ ಅಂತ ಅಂದ್ಕೊಂಡಿದ್ರು ಆಸ್ಟ್ರೇಲಿಯಾದವರು. ಬಟ್ ಅಕ್ಷರ್ ಪಟೇಲ್ ಬಂದ್ಬಿಟ್ಟು ನಿಂತ್ಕೊಂಡು ಮ್ಯಾಚ್ ಮಾಡಿಕೊಂಡು ರವೀಂದ್ರ ಜಡೇಜಾಗೆ ಆಡಿದ್ದು, 80+ ರನ್ಸ್ ಪಾರ್ಟ್ನರ್ಶಿಪ್ ಏನಿದೆ. ಸೊ ಇದು ಸಿಕ್ಕಾಪಟ್ಟೆ ಕ್ರೂಷಲು. ಲಾಸ್ಟ್ ಸೆಷನು ಇದು ಕೂಡ ಒಂದು ನ್ಯೂಟ್ರಲ್ ಸೆಷನ್ ಆಗೋ ಥರನೇ ಇತ್ತು. ವಿಕೆಟ್ 2 ವಿಕೆಟ್ ಬಿದ್ದಿರ್ಬೋದು ಎಲ್ಲ ಸೆಷನಲ್ಲೂ, ಬಟ್ ಲಾಸ್ಟ್ ಸೆಷನ್ ಅಂತೂ ಹೆವಿ ಕ್ರೆಡಿಟ್ ಕೊಡಬೇಕಾಗಿರೋದು ನಮ್ಮ ಇಂಡಿಯಾಗೇನೆ. ಸೊ ಎಲ್ಲ ಸೆಷನಲ್ಲೂ ಕೂಡ ನಮ್ಮದೇ ಡಾಮಿನೇಷನ್ ಅಂತೂ ಇದ್ದಿದ್ದು, ಅಂದರೆ ವಿಕೆಟ್ ಕಳ್ಕೊಂಡಿಲ್ಲ ಅಂತಂದರೆ ಡಾಮಿನೇಷನ್ ಅಂತೂ ಆಬ್ವಿಯಸ್ ಇರೋದು. 70+ ಹೊಡೆದ್ಬಿಟ್ಟು ಲಾಸ್ಟ್ ಸೆಷನಲ್ಲಿ 80+, ಆಲ್ಮೋಸ್ಟ್ 90+ ಅಂತ ಅನ್ಕೊಂತೀನಿ ಲಾಸ್ಟ್ ಸೆಷನಲ್ಲಿ ಬಂದಿರುವಂಥದ್ದು ರನ್ಸು. ಸೊ ಕ್ರೆಡಿಟ್ ಅಂತೂ ಕೊಡಲೇಬೇಕು ನಮ್ಮ ಟೀಮ್ ಇಂಡಿಯಾ ಬ್ಯಾಟರ್ಸ್ಗಳಿಗೆ. ಅಲ್ಟಿಮೇಟ್ಲಿ 300ನ ಕ್ರಾಸ್ ಮಾಡೋದಿಲ್ಲ, 300 ಕ್ರಾಸ್ ಆಗಿದೆ ಇವಾಗ, 144 ರನ್ಸ್ ಲೀಡಲ್ಲಿದ್ದೀವಿ. ಸೊ 144 ರನ್ಸ್ ಲೀಡ್ ಅಂತಂದರೆ ಈ ವಿಕೆಟು, ಈ ಪುಡಿ ವಿಕೆಟಲ್ಲಿ ಧೂಳಾಗಿರುವಂಥ ವಿಕೆಟಲ್ಲಿ, ಸೊ ಒಂಥರ ಹೆವಿ ಅಂತಲೇ ಹೇಳಬೇಕು. ನಾಳೆ ಬೇರೆ ಇನ್ನೂ ಬಾಕಿ ಇದೆ, ನೋಡೋಣ ಯಾವಾಗ ಫಸ್ಟ್ ಇನ್ನಿಂಗ್ಸ್ ಫಸ್ಟ್ ಸೆಷನ್ ಏನಾದರೂ ಕಂಪ್ಲೀಟ್ ಆಗಿ ಮುಗಿಸ್ತಾರ, ಅಥವಾ ಸೆಕೆಂಡ್ ಸೆಷನ್ವರೆಗೂ ತೊಗೊಂಡೋಗ್ತಾರ, ಅಥವಾ ಥರ್ಡ್ ಸೆಷನ್ವರೆಗೂ ಮತ್ತೆ ಡ್ರ್ಯಾಗ್ ಮಾಡ್ಬಿಟ್ಟು ಏನಾದ್ರು ಯೂತ್ ಸ್ಕೋರ್ ಹಾಕೋದಕ್ಕೆ, ಕಲೆ ಹಾಕೋದಕ್ಕೆ ಟ್ರೈ ಮಾಡ್ತಾರ. ಈ ಎರಡು ಜೋಡಿ ಇವರಿಬ್ಬರನ್ನ ಎತ್ತೋದಕ್ಕೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ರು. ಸೊ ಇವರಂತೂ ಬಿಟ್ಕೊಂಡೇ ಕೊಡ್ತಿಲ್ಲ. ಆಪರ್ಚುನಿಟಿ
ಅದನ್ನು ಗ್ರಾಸ್ಪ್ ಮಾಡಲಿಲ್ಲ ಅಂತ ಹೇಳ್ಬೋದು ಆಪರ್ಚುನಿಟಿಗಳನ್ನ. ಸೊ ಅದರಿಂದ ನಾನು ಹೇಳಿದ್ನಲ್ಲ ನಿಮಗೆ ಈ ಒಂದು ಪೊಸಿಷನಲ್ಲಿ ಇರೋದು ಆಸ್ಟ್ರೇಲಿಯಾದವ್ರು ಇವತ್ತು. ಸೊ ನಿಮಗೆ ಏನಿಸ್ತದೆ, ಆಸ್ಟ್ರೇಲಿಯಾದವರು ಈ ಪೊಸಿಷನ್ಗೆ ಒಂಥರ ಹ್ಯಾಪ್ ಮೋರೆ ಹಾಕೊಂಡು ಅಯ್ಯೋಯ್ಯೋ ಬಿಟ್ಬಿಡ್ರಪ್ಪ ನಮಗೆ ಗ್ರೌಂಡಿಂದ ಹೋಗ್ಬಿಡ್ತೀವಿ ನಾವು, ಫಸ್ಟು ತಲೆಯೆಲ್ಲ ತಿರುಗ್ತೈತೆ ಬಿಸ್ನೆಗೆ ಅನ್ನೋ ಥರ ಆಗೋಗ್ಬಿಟ್ಟಿದ್ರು ಒಂಥರ. ಎಲ್ಲರೂ ಒಬ್ಬರು ಅಂತ ಅಲ್ಲ, ಎಲ್ಲರೂ ಇನ್ಕ್ಲೂಡಿಂಗ್ ಕ್ಯಾಪ್ಟನ್, ಎಲ್ಲರೂ ಬಿಡಪ್ಪ ಹೋಗ್ಬಿಡೋಣ ಫಸ್ಟು ಡ್ರೆಸ್ಸಿಂಗ್ ರೂಮ್ ಹೊರೇ ಸಾಕು ಅಂತ ಆ ಥರ ಪೊಸಿಷನ್ ಇದ್ರಿ ಇವತ್ತು. ನೋಡೋಣ ನಾಳೆ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗಾಯ್ಸ್, ಬಾಯ್.